ಲೋಕಸಭಾ ಮಹಾಸಮರಕ್ಕೆ ಅಖಾಡ ರೆಡಿ, ಸಂಗ್ರಾಮಕ್ಕೆ ಸಿದ್ಧವಾಗ್ತಾ ಇದೆ ರಾಜಕೀಯ ಪಕ್ಷಗಳು. ಮತ್ತೊಮ್ಮೆ ಮೋದಿನ ಮಹಾಘಟಬಂಧನಿಗೆ ಜೈಕಾರಾನ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಎಲ್ಲ 28 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ವ್ಯಕ್ತವಾಗ್ತಾ ಇದೆ. ಲಿಸ್ಟ್ ತೆಗೆದುಕೊಂಡು ದೆಹಲಿಯತ್ತ ಯಡಿಯೂರಪ್ಪ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಯಡಿಯೂರಪ್ಪ ಜೊತೆ ಜಗದೀಶ್ ಶೆಟ್ಟರ್, ಅರವಿಂದ ಲಿಂಬಾವಳಿ, ಬಿಎಲ್ ಸಂತೋಷ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಚರ್ಚೆ ಮಾಡಲಿದ್ದಾರೆ ಈ ಎಲ್ಲ ರಾಜ್ಯದ ಬಿಜೆಪಿ ನಾಯಕರು. ತಡರಾತ್ರಿ ಅಥವಾ ನಾಳೆ ಬಹುತೇಕ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಈಗಾಗಲೇ 28 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಕೆಲವು ಕಡೆ ಮಾತ್ರ ಎರಡೆರಡು ಮೂರು ಜನ ಅಭ್ಯರ್ಥಿಗಳ ಹೆಸರು ಕೇಳಬರ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಹಾಲಿ ಸಂಸದರು ಅವರನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರಗಳಿಗೆ, ಬೇರೆ ಲೋಕಸಭಾ ಚುನಾವಣಾ ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಸೊ ನಾಳೆ ಅಥವಾ ಇವತ್ತು ರಾತ್ರಿ, ಎಷ್ಟೊತ್ತಾದರೂ ಆಗಬಹುದು, ಇವತ್ತು ತಡರಾತ್ರಿ ಅಥವಾ ನಾಳೆ ರಾಜ್ಯ ಬಿಜೆಪಿ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಸಾಕಷ್ಟು ಕಸರತ್ತು ಹಾಗೆ ಲೆಕ್ಕಾಚಾರಗಳ ನಂತರ ಬಿಜೆಪಿ ಇದೀಗ ತಮ್ಮ ಅಭ್ಯರ್ಥಿಗಳ ಹೆಸರನ್ನು, ಗೆಲ್ಲುವಂತಹ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇವತ್ತು ಸಂಜೆ ಅಮಿತ್ ಶಾ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಕೋರ್ ಕಮಿಟಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಜೊತೆಗೆ ಸದ್ಯ ಕೆಲವೇ ಕ್ಷಣಗಳತ್ತ ದೆಹಲಿಗೆ ಯಡಿಯೂರಪ್ಪ ತೆರಳುತ್ತಾರೆ. ಯಡಿಯೂರಪ್ಪಗೆ ಸಾಥ್ ಕೊಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೆ ಶಾಸಕ ಲಿಂಬಾವಳಿ ಮತ್ತು ಬಿಜೆಪಿಯ ಮುಖ್ಯಸ್ಥ ಬಿ ಎಲ್ ಸಂತೋಷ್ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಅಮಿತ್ ಶಾ ಅವರ ಜೊತೆ ಮಾತುಕತೆ ಫೈನಲ್ ಆಗಿ ಸೊ ಇಂತಹ ಅಭ್ಯರ್ಥಿಗಳೇ ಇವರೇ ಕಟ್ಟ ಕಡೆಯ ಫೈನಲ್ ಅಭ್ಯರ್ಥಿಗಳು, ಕಣದಲ್ಲಿರೋರು ಯಾರು ಅನ್ನೋದು ಇಲ್ಲಿ ಸಾಬೀತಾಗುತ್ತೆ. ಸೊ ಮಾತುಕತೆಯಲ್ಲಿ ಬೇರೆ ಏನಾದರೂ ಚೇಂಜಸ್ ಬೇಕಾದರೂ ಕೂಡ ಪಟ್ಟಿಯೊಂದಿಗೆ ಬಿ ಎಸ್ ವೈ ದೆಹಲಿಗೆ ತೆರಳ್ತಾ ಇರೋದ್ರಿಂದ ಏನೇ ಬದಲಾವಣೆಗಳಿದ್ರೂ ಕೂಡ ಅಲ್ಲಿ ಆಗುತ್ತೆ. ಸೊ ಪಟ್ಟಿ ಬಿಡುಗಡೆ ಆದ ಮೇಲೂ ಕೂಡ ಮತ್ತೊಂದು ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡಬೇಕಾಗಿತ್ತು ಅಂತ ಸಹಜವಾಗಿ ಕಾರ್ಯಕರ್ತರ ಒಂದು ಭಿನ್ನಮತ ಶುರುವಾಗಬಹುದು. ಆದರೆ ಅದನ್ನೆಲ್ಲ ನಿವಾರಿಸ್ಕೊಂಡು ಹೋಗುವಂತಹ ಎಲ್ಲ ಐಡಿಯಾಸ್ಗಳನ್ನು ಈಗ ನಾಯಕರುಗಳಿಗೆ ಕೊಡಲಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಏನು ಮಾಡ್ತಾರೆ ಕಾದು ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಪವನ್, ಬಿಜೆಪಿ ಕಾದು ನೋಡುವಂಥ ತಂತ್ರಕ್ಕೂ ಕೂಡ ಮೊರೆ ಹೋಗಿದೆ. ಆದರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬಿಜೆಪಿಯ ಎಲ್ಲ 28 ಲೋಕಸಭಾ ಚುನಾವಣಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆಯಾ? ಯಾಕೆಂದರೆ ಕೆಲವು ಕ್ಷೇತ್ರಗಳಲ್ಲಿ 2-3 ಜನ ಅಭ್ಯರ್ಥಿಗಳು ಆಕಾಂಕ್ಷೆಯಲ್ಲಿದ್ದಾರೆ, ಏನಾಗುತ್ತೆ ಅಂತ. ಗುರುಪ್ರಸಾದ್, ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಬೆಳಗ್ಗೆ 10:45 ಶುರುವಾದಂಥ ಸಭೆ 1.5-2 ಗಂಟೆ ಅನ್ನಷ್ಟೊತ್ತಿಗೆ ಮುಗಿಯಿತು. ಸುಮಾರು 4-5 ಗಂಟೆ ಚರ್ಚೆ ಮಾಡಿದ್ದಾರೆ ಎಲ್ಲ ನಾಯಕರು ಕುಳಿತುಕೊಂಡು. ಸೊ ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಯಡಿಯೂರಪ್ಪ ಈಗ ಡೆಲ್ಲಿಗೆ ತೆರಳಿದ್ದಾರೆ. ಅಲ್ಲಿ ರಾಜ್ಯದ ನಾಯಕರು ಇವರು ಏನು ಹೋಗಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಹೋಗ್ತಾರೆ, ಅರವಿಂದ ಲಿಂಬಾವಳಿ ಅವರು ಹೋಗ್ತಾರೆ. ಅಲ್ಲಿ ಹೋಗಿ ಕೇಂದ್ರದ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ, ಅಮಿತ್ ಶಾ ಅವರ ಜೊತೆ ಚರ್ಚೆ ಮಾಡಿ, ಅಮಿತ್ ಶಾ ಅವರ ಅನುಮೋದನೆ ಸಿಕ್ಕ ಬಳಿಕ, ಅಂದರೆ ಇವರಿಂದ ಒಂದು ಅಭ್ಯರ್ಥಿಗಳ ಪಟ್ಟಿ ಶಿಫಾರಸನ್ನು ಮಾಡಿ ಅಲ್ಲಿ ಚರ್ಚೆಯಾಗಿ ತದನಂತರ ಹೈಕಮಾಂಡ್ನಿಂದ ಮುದ್ರೆ ಒತ್ತಿದ ಬಳಿಕ ಆ ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ. ಅಂದರೆ ನಾಳೆ ಸಂಜೆ ಆಗಬಹುದು ಅಥವಾ ನಾಡಿದ್ದು ಆಗಬಹುದು. ಮೊದಲನೇ ಹಂತದಲ್ಲಿ ಸುಮಾರು 18-20 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ ಒಂದು ಮೊದಲನೇ ಹಂತದಲ್ಲಿ ಅಂತ ಮಾಹಿತಿ ಇದೆ. ಅಂದರೆ ಹಾಲಿ ಸಂಸದರಿಗೆ ಎಲ್ರಿಗೂ ಕೂಡ ಟಿಕೆಟ್ ಪಕ್ಕ ಆಗಿದೆ. ಇವತ್ತು ಹಾಸನ, ಮಂಡ್ಯ ಮತ್ತು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ 2-3 ಜನ ಟಿಕೆಟ್ ಪ್ರಬಲ ಆಕಾಂಕ್ಷಿಗಳಿದ್ದ ಕಾರಣದಿಂದಾಗಿ ಅಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಸೂಕ್ತ ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಹಾಸನದಲ್ಲಿ ಎ ಮಂಜು ಅವರನ್ನ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಅವರು ಕೂಡ ಬಿಜೆಪಿ ಸೇರ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಆಲ್ರೆಡಿ ಅರವಿಂದ ಲಿಂಬಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಹಾಸನದಲ್ಲಿ ಎ ಮಂಜು ಅವರು ಅಭ್ಯರ್ಥಿ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಮಂಡ್ಯದಲ್ಲಿ ಸುಮಲತಾ ಅವರ ನಿರ್ಧಾರ, ನಾಳೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಸುಮಲತಾ ಅವರು. ಸೊ ಅಲ್ಲಿ ನಾಳೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿ ಡಿಪೆಂಡ್ ಆಗಿದೆ. ಸುಮಲತಾ ಅವರ ನಿರ್ಧಾರದ ಮೇಲೆ ಬಿಜೆಪಿ ನಿರ್ಧಾರ ಮಾಡುತ್ತೆ ಗುರುಪ್ರಸಾದ್. ಓಕೆ ಪವನ್, ಈಗ ಒಂದು ಕಡೆ ಅಭ್ಯರ್ಥಿಗಳ ಘೋಷಣೆ ಆಗಬಹುದು ಅಥವಾ
ಕಾಂಗ್ರೆಸ್ನಿಂದ ಬರೋರನ್ನು ಕೂಡ ಕಾಯ್ತಾ ಇದೆ. ಯಾಕೆಂದರೆ ಮಂಡ್ಯನ ಲೆಕ್ಕಾಚಾರ ಹಾಕ್ಕೊಳ್ಳೋದಾದರೆ ಮಂಡ್ಯದಲ್ಲಿ ಬೇಷರತ್ತಾಗಿ ಸುಮಲತಾ ಅವರಿಗೆ ಬೆಂಬಲ ಕೊಡ್ತಾ ಅಥವಾ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೇಕಾ? ಅಂದರೆ 18ನೇ ತಾರೀಕು ಏನು ಘೋಷಣೆ ಮಾಡ್ತಾರೆ, ಏನು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ, ಬಿಜೆಪಿ ಕೂಡ ಕಾದು ನೋಡ್ತಾ ಇದೆ. ಬಹುಶಃ ಅಲ್ಲಿ ಭಿನ್ನಮತ ಯಾವುದೇ ಇಲ್ಲ ಅಂತಂದ್ರೂ ಕೂಡ ಬೇರೆ ಕ್ಷೇತ್ರಗಳಲ್ಲಿ ಬಹುಶಃ ಕಾಂಗ್ರೆಸ್ನಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ನಿಂದ ಏ ಮಂಜು ಬರ್ತಾ ಇದ್ದಾರೆ. ಈಗಾಗಲೇ ಅಲ್ಲೂ ಕೂಡ ನಾವ್ಯಾರು ಅಭ್ಯರ್ಥಿಗಳಿರಲಿಲ್ವಾ, ಕಲಬುರಗಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಮಾತು ಕೇಳಬರ್ತಾ ಇದೆ ಬಿಜೆಪಿಗೆ. ಯಾಕೆಂದರೆ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆಯಾದ ನಂತರ ಅಲ್ಲಿದ್ದಂಥವರು ಕೂಡ ಭಿನ್ನಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಮುಂದೆ ಇದು ದೊಡ್ಡದಾಗಿ ಏನಾದರೂ ಬೆಳವಣಿಗೆ ಆಗಬಹುದಾ ಅಂತ. ಎಸ್, ಖಂಡಿತ. ಯಾಕಂದ್ರೆ ಉಮೇಶ್ ಜಾಧವ್ ಅವ್ರನಲ್ಲಿ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಡಿಸೈಡ್ ಮಾಡಿದಂತ ಸಂದರ್ಭದಲ್ಲೂ ಬಿಜೆಪಿ ಕಲಬುರಗಿ ಬಿಜೆಪಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬಂದಿದೆ. ಕೆ ವಿ ಶಾಣಪ್ಪ ಅವರಿರ್ಬೋದು, ಮತ್ತೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನ ಮುಖಂಡರುಗಳು ಇರಬಹುದು, ಬಾಬುರಾವ್ ಚೌಹಾಣ್ ಇರಬಹುದು, ಎಲ್ಲರೂ ಕೂಡ ಈಗ ಅಲ್ಲಿ ಪಕ್ಷದ ವಿರುದ್ಧ ಪಕ್ಷದ ವರಿಷ್ಠರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಕೂಡ ಆಪರೇಷನ್ಗೆ ಉಲ್ಟಾ ಆಪರೇಷನ್ ಮಾಡಲಿಕ್ಕೆ ಅಲ್ಲಿ ತಂತ್ರವನ್ನು ಹೆಣಿತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಕಲಬುರಗಿಯಲ್ಲಿ ಇನ್ನು ಅದನ್ನು ಹೊರತುಪಡಿಸಿದರೆ ಇನ್ನೂ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗಿದೆ. ಇನ್ನು ಹಾಸನದಲ್ಲಿ ಎ ಮಂಜು ಅವರು ಕರ್ಕೊಂಡು ಬರ್ತಿದ್ದಾರೆ, ಅಲ್ಲಿ ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಅಸಮಾಧಾನ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಮೊದಲು ಗೆಲ್ಲುವಂಥ ಕ್ಯಾಂಡಿಡೇಟ್ಗಳನ್ನು ಅಂತಿಮಗೊಳಿಸಿ ಗೊಂದಲ ಇರುವಂಥ ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ನ ಆಮೇಲೆ ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಗುರುಪ್ರಸಾದ್ ಎಲ್ಲವನ್ನೂ ಯೋಚನೆ ಮಾಡಿ ತದನಂತರ ಯಾರಿಗಾದರೂ ಅಸಮಾಧಾನ ಆಗಿದ್ದರೆ ಅವ್ರನ್ನ ಕರೆದು ಮಾತನಾಡ್ತಾರೆ ಯಡಿಯೂರಪ್ಪ. ಓಕೆ, ಥ್ಯಾಂಕ್ ಯು ಭವನ್ ಮಾಹಿತಿಗೆ.